ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಕ್ಷಿತ್ ನ್ಯಾಚುರಲ್ ಆಕ್ಸ್ ಯೂಟ್ಯೂಬ್ ಚಾನಲ್. ಹಾಗೆ ಫ್ರೆಂಡ್ಸ್, ನಾನು ಶುಕ್ರವಾರದ ಬೆಳಗ್ಗೆಯಿಂದಲೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತಿನ ನನ್ನ ಈ ಲಾಗಲ್ಲಿ ಪೂಜಾ ರೊಟೀನ್ ಇರುತ್ತೆ, ಜೊತೆಗೆ ನಾನು ಪೂಜಾ ಸಾಮಗ್ರಿಗಳನ್ನ ಯಾವ ಥರ ನಾನು ನೀಟ್ ಮಾಡ್ಕೊಳ್ತೀನಿ, ಕ್ಲೀನ್ ಮಾಡ್ಕೊಳ್ತೀನಿ, ಜೊತೆಗೆ ಒಂದು ಕ್ವಿಕ್ಕಾಗಿ ಮಂಡಕ್ಕಿ ರೆಸಿಪಿನೂ ಶೇರ್ ಮಾಡ್ಕೊಳ್ತಾ ಬನ್ನಿ, ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಬೆಳಗ್ಗೆ ನಾನು 8:30 ನಾನು ಪೂಜೆನ ಶುರು ಮಾಡ್ಕೊಂಡಿದ್ದೀನಿ ಶುಕ್ರವಾರ ಬೆಳಗ್ಗೆ. ಸೊ ಮೊದಲಿಗೆ ನೋಡಿ, ನಾನಿಲ್ಲಿ ಪೂಜೆನ ಮುಗಿಸ್ಕೊಂಡು ತಿಂಡಿನ ರೆಡಿ ಮಾಡೋಣ ಅಂತೇಳಿ ನಾನಿವತ್ತು ಪೂಜೆನ ಬೇಗ ಮುಗಿಸ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಮೊದಲಿಗೆ ನಾನು ಏನು ಫೋಟೋ ಮೇಲೆಲ್ಲ ಹೂವನ್ನು ಇಟ್ಟಿರ್ತೀನಲ್ವ, ನಾನು ಶುಕ್ರವಾರ ಪೂಜೆನ, ಅಂದರೆ ನಾನು ಮಂಗಳವಾರ ಶುಕ್ರವಾರ ವಾರದಲ್ಲಿ ನಾನು 2 ಟೈಮ್ಸ್ ಪೂಜೆ ಮಾಡೋದು, ಬಟ್ ಫೋಟೋಗಳನ್ನ ಮಾತ್ರ ನಾನು ಶುಕ್ರವಾರ ಟೈಮೇ ಒರೆಸ್ಕೊಳ್ಳೋದು. ಇನ್ನು ಪೂಜೆ ಹೂವ ಎಲ್ಲ ಮುಡಿಸಿರ್ತೀನಲ್ಲ, ಅವನ್ನೆಲ್ಲ ನೀಟಾಗಿ ತೆಗೆದು, ಹಾಗೆ ಇನ್ನು ಪೂಜಾ ಸಾಮಗ್ರಿಗಳನ್ನ ಬಂದುಬಿಟ್ಟು ನಾನು ಜಾಸ್ತಿ ಏನು ಯೂಸ್ ಮಾಡ್ತಾ ಇಲ್ಲ. ಹಾಗೆ ಫ್ರೆಂಡ್ಸ್, ಯಾವುದೇ ರೀತಿಯ ಕಳಸ ಕೂಡ ಇರ್ತಾ ಇಲ್ಲ, ನಾರ್ಮಲಾಗಿ ನಾನು ಫೋಟೋಗಳಿಗಷ್ಟೇ ಪೂಜೆ ಮಾಡೋದು. ಹಾಗೆ ಇನ್ನು ಪೂಜಾ ಸಾಮಗ್ರಿಗಳು ಯಾವುದಪ್ಪ ಅಂದರೆ 2 ದೀಪ, ಹಾಗೆ ಇನ್ನು ಕರ್ಪೂರ ಬೆಳಗ್ತೀವಲ್ಲ ಅದು, ಜೊತೆಗೆ ಒಂದು ಊದಿನ ಕಡ್ಡಿ ಸಿಗ್ಸೋದು ಇಷ್ಟೇ ಫ್ರೆಂಡ್ಸ್. ತುಂಬ ಸಿಂಪಲ್ಲಾಗಿ ಒಂದು ಕಡಿಮೆ ಸಾಮಗ್ರಿಗಳು ನಮ್ಮನೇಲಿರುವಂಥ ಪೂಜಾ ಸಾಮಗ್ರಿಗಳಂತಲೇ ಹೇಳ್ಬೋದು. ಇನ್ನು ದೊಡ್ಡ ದೊಡ್ಡ ದೀಪಗಳೆಲ್ಲ ಇದ್ದಾವೆ, ಅದನ್ನು ನಾನು ಹಬ್ಬದ ಟೈಮಲ್ಲಿ ಬಳಸ್ಕೊತೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಫೋಟೋಗಳನ್ನೆಲ್ಲ ಈ ಥರ ನಾನು ನೀಟಾಗಿ ಒಂದು ಫಸ್ಟಿಗೆ ನಾನು ವೇಸ್ಟೇಜ್ ಯಾವ್ದಾದ್ರು ಕವರ್ ಇದ್ದರೆ ಈ ಥರ ಒರೆಸ್ಕೊಂಡ್ಬಿಡ್ತೀನಿ, ಇಲ್ಲ ಅಂತಂದರೆ ಫಸ್ಟು ಅಲ್ಲಿ ಶೆಲ್ಸ್ ಏನಿದೆಯಲ್ಲ ಅದನ್ನು ಒರೆಸ್ಕೊಂಡ್ಬಿಡ್ತೀನಿ. ಅದು ನೆಕ್ಸ್ಟ್ ನಾನು ಒಂದು ಬಟ್ಟೆನ ಡ್ರೈ ಕ್ಲಾತ್ನ ಅದಕ್ಕಂತಲೇ ನಾನು ಸಪ್ರೇಟಾಗಿ ಎತ್ತಿಟ್ಟುಬಿಟ್ಟಿರ್ತೀನಿ. ಸೊ ಅದರಲ್ಲಿ ಫೋಟೋಗಳೆಲ್ಲ ನೀಟಾಗಿ ಒರೆಸ್ಕೊಂಡು ಮತ್ತೆ ಅದನ್ನು ನೀಟಾಗಿ ವೆಟ್ ಮಾಡಿ ಫೋಟೋ ಎಲ್ಲ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ಮತ್ತೊಮ್ಮೆ. ಹಾಗೆ ಫ್ರೆಂಡ್, ಜಾಸ್ತಿ ವೆಟ್ ಮಾಡ್ಕೊಳ್ಳಲ್ಲ, ತುಂಬ ಚೆನ್ನಾಗಿ ಹಿಂಡ್ಕೋಬೇಕು ಬಟ್ಟೆನ, ಆ ಥರ ಹಿಂಡ್ಬಿಟ್ಟು ಒರೆಸ್ಕೊಂಡ್ಬಿಡ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಪೂಜಾ ಸಾಮಗ್ರಿಗಳನ್ನ ನಾನು ಯಾವ ಥರ ಪೌಡರ್ನ ಯೂಸ್ ಮಾಡ್ತೀನಿ ಅಂದರೆ, ನಾವು ರಂಗೋಲಿ ಯೂಸ್ ಮಾಡ್ತೀವಲ್ಲ, ರಂಗೋಲಿ ಪ್ಲಸ್ ಮತ್ತು ಸಬೀನಾ ಪೌಡರ್ ಅಂತ ಬರುತ್ತಲ್ಲ ಫ್ರೆಂಡ್ಸ್, ಪಾತ್ರೆ ವಾಶ್ ಮಾಡೋದು, ಅವೆರಡು ನಾನು ಮಿಕ್ಸ್ ಮಾಡಿ ಈ ಥರ ನಾನು ಪೂಜಾ ಸಾಮಗ್ರಿಗಳನ್ನ ಕ್ಲೀನ್ ಮಾಡ್ಕೊಳ್ತೀನಿ. ಹಾಗೆ ನನಗೆ ಇದರಲ್ಲಿ ಕಂಫರ್ಟೇಬಲ್ ಫೀಲ್ ಆಗುತ್ತೆ, ಸೊ ಹಾಗಾಗಿ ನಾನು ಸಬೀನಾ ಪೌಡರ್ ರಂಗೋಲಿ ಮಿಕ್ಸ್ ಮಾಡಿ ಈ ಥರ ಕ್ಲೀನ್ ಮಾಡ್ಕೊಳ್ತೀನಿ ದೀಪಗಳನ್ನೆಲ್ಲ. ನೀವು ಹುಣ್ಸೆಹಣ್ಣು, ಕೆಲವೊಬ್ಬರು ಹುಣ್ಸೆಹಣ್ಣು ಕೂಡ ಯೂಸ್ ಮಾಡ್ತಾರೆ. ಹಾಗೆ ಇನ್ನು ಎಣ್ಣೆ ಜಿಟ್ಟಿರೋದ್ರಿಂದ ನಾನು ಸಬೀನಾ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿರ್ತೀನಿ, ಸೊ ಹಾಗಾಗಿ ಅದರಲ್ಲಿ ನನಗೆ ನೀಟಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಇದನ್ನೇ ಬಳಸ್ಕೊಂಡು ನಾನು ನನ್ನ ದೀಪಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ನಾನು ಬೇರೆ ಟೈಮಲ್ಲೆಲ್ಲ ಬರೀ ಊದಿನ ಕಡ್ಡಿ ಅಷ್ಟೇ ಹಚ್ಕೊಳ್ತೀನಿ. ದೀಪ ನಾನು ತೊಳೆಯೋದೆಲ್ಲ ಶುಕ್ರವಾರ ಮಾತ್ರ, ಅದು ಅದರ್ವೈಸ್ ಇನ್ನು ಬೇರೆ ಟೈಮಲ್ಲಿ ಸೋಮವಾರ ಆಗಿರ್ಬೋದು, ಮಂಗಳವಾರ, ಗುರುವಾರ ಇಂಥ ಟೈಮಲ್ಲೆಲ್ಲ ನಾನು ಜಸ್ಟ್ ಒಂದು ಊದಿನ ಕಡ್ಡಿ ಬೆಳಗ್ತೀನಿ. ಇಲ್ಲಾಂದರೆ ದೀಪ ಹಚ್ಚಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ದೀಪನ ಹಚ್ಚಿ ನಾನು ಪೂಜೆನ ಮುಗಿಸ್ಕೊಳ್ತೀನಿ. Ooh.
ಹಾಗೆ ಫ್ರೆಂಡ್ಸ್, ಇನ್ನು ಪೂಜೆ ಕೂಡ ಮುಗೀತು. ಬೆಳಗ್ಗೆ ಸ್ವಲ್ಪ ಪೂಜೆನ ಮುಗಿಸಿ ಇನ್ನು ಬೆಳಗ್ಗೆನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ನಾನು ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ ತುಂಬ ಸಿಂಪಲ್ಲಾಗಿ. ಸೊ ಇವತ್ತು ವಾರ ಆಗಿರೋದ್ರಿಂದ ಸ್ವಲ್ಪ ಬೇಗ ಆಗುವಂಥ ಬ್ರೇಕ್ಫಾಸ್ಟ್ನ ಮಾಡಿ ಹಾಗೆ ನೆಲ ಎಲ್ಲ ಒರೆಸ್ಕೊಂಡು ನಾನು ಫ್ರೆಶಪ್ ಆಗಿ ನನ್ನ ಮಗನಿಗೆ ಸ್ನಾನ ಮಾಡಿಸಿ ಅವನಿಗೆ ತಿನ್ನಿಸಿ ಪೂಜೆನೂ ಸಹ ಮುಗಿಸ್ಕೊಂಡೆ. ಅದಾದಮೇಲೆ ಫ್ರೆಂಡ್ಸ್, ಇನ್ನು ಸಂಜೆ ಟೈಮ್ ಇದು. ಇವಾಗೆಲ್ಲ ಮಳೆಗಾಲ ಆಗಿರೋದ್ರಿಂದ ಮಳೆ ಜೊತೆಗೆ ಚಳಿನೂ ಸಹ ಇದ್ದೇ ಇರುತ್ತೆ. ಹಾಗೇನ ನನ್ನ ಹಸ್ಬೆಂಡು ಪಪ್ಪಾಯಣ್ಣು ಕೂಡ ತೊಗೊಂಬಂದಿದ್ರು, ಪಪ್ಪಾಯಣ್ಣು ಕಟ್ ಮಾಡಿ ಇಟ್ಟಿದ್ರು. ಇನ್ನು ಸಂಜೆ ಆಯಿತು, ಇನ್ನು ಕಾಫಿ ಏನಾದರೂ ಮಾಡ್ಕೊಳ್ಳೋಣ ಅಂತೇಳಿ ಎದ್ದೆ. ಬಟ್ ಕಾಫಿ ಮಾಡ್ಕೊಳ್ಳೋದು ಬೇಡ, ಮಂಡಕ್ಕಿ ಉರ್ಸುಳಿ ಮಾಡ್ಕೊಳ್ಳೋಣ ಅಂತೇಳಿ. ಬೆಳ್ಳುಳ್ಳಿ ಮಂಡಕ್ಕಿ ಫ್ರೆಂಡ್ಸ್ ಇದು. ಇವಾಗೆಲ್ಲ ಚಳಿ ಮಳೆಗಾಲ ಆಗಿರೋದ್ರಿಂದ ಏನಾದರೂ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ತಿನ್ಬೇಕು ಅನ್ನಿಸ್ತಾ ಇರುತ್ತಲ್ವಾ. ಸೊ ಹಾಗಾಗಿ ನಾನು ಕೂಡ ಬೆಳ್ಳುಳ್ಳಿ ಮಂಡಕ್ಕಿ ಖಾರ ಹಚ್ಕೊಂಬಿಡೋಣ ಅಂತೇಳಿ ಬಂದೆ. ಬಟ್ ಕಿಚನಲ್ಲಿ ಕೆಲವೊಂದು ಸ್ವೀಟ್ಸ್ನ ತೊಗೊಂಬಂದಿದ್ವಿ ಬೇಕ್ರಿಗೆ ಹೋಗಿ, ನನ್ನ ಮಗನಿಗೋಸ್ಕರ ಎಕ್ಸ್ಪೆಷಲಿ. ಸೊ ಅದೆಲ್ಲ ಹಾಗೆ ಬ್ಯಾಗಲ್ಲಿ ಉಳ್ಕೊಂಬಿಟ್ಟಿತ್ತಲ್ವಾ. ಸೊ ಹಾಗಾಗಿ ಅದನ್ನು ಒಂದು ಬಾಕ್ಸಿಗೆ ಎತ್ತಿಟ್ಬಿಡೋಣ ಅಂತೇಳಿ ನಾನು ಸ್ವೀಟ್ಸ್ನೆಲ್ಲ ನಾನು ಒಂದು ಬಾಕ್ಸಿಗೆ ಎತ್ತಿಡ್ತಾ ಇದ್ದೆ. ಹಾಗೆ ಫ್ರೆಂಡ್ಸ್, ಇನ್ನೊಂದು, ಎಷ್ಟೋ ಮಕ್ಕಳಿಗೆ ಮಂಡಕ್ಕಿ ತಿನ್ನಿಸ್ಬಾರ್ದು, ಮಳೆಗಾಲದಲ್ಲಿ ಶೀತ ಆಗುತ್ತೆ ಅಂತ ಹೇಳ್ತಾ ಇರ್ತಾರಲ್ವಾ. ಈ ಥರ ಶೀತ ಆಗಬಾರ್ದು ಮಕ್ಕಳಿಗೆ ಮಂಡಕ್ಕಿ ತಿಂದರೆ ಅಂತಂದರೆ ಏನು ಮಾಡಬೇಕು ಅಂತಂದರೆ, ನಾನೀಗ ಒಗ್ಗರಣೆ ಮಾಡ್ತೀನಲ್ವಾ, ಬೆಳ್ಳುಳ್ಳಿ ಮತ್ತು ಅರಿಶಿನ ಹಾಕಿ ಒಗ್ಗರಣೆ ಮಾಡ್ಕೊಳ್ತೀನಿ, ಖಾರದ ಪುಡಿ ಎಲ್ಲ ಹಾಕಿ. ಸೊ ಯಾವ ಥರ ಮಾಡ್ತೀನಿ ಅಂತೇಳಿ ಈ ಲಾಗಲ್ಲಿ ಶೇರ್ ಮಾಡ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಈ ಥರ ಅರಿಶಿನ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಮಂಡಕ್ಕಿಗೆ ಬೆಳ್ಳುಳ್ಳಿ ಖಾರ ಹಚ್ಚೋದ್ರಿಂದ ಮಕ್ಕಳಿಗೆ ಮಂಡಕ್ಕಿ ಎಷ್ಟೇ ತಿಂದರೂ ಸಹ ಶೀತ ಆಗೋಲ್ಲ. ಸೊ ಹಾಗಾಗಿ ನೀವು ಸ್ನ್ಯಾಕ್ಸ್ ಆಗಿನೂ ಕೂಡ ಈ ಮಳೆಗಾಲದಲ್ಲಿ ನೀವು ಕೊಡ್ಬೋದು. ಸೊ ಈ ಥರ ಮಾಡಿ ಕೊಡಿ, ಮಕ್ಕಳಿಗೆ ಯಾವುದೇ ರೀತಿಯ ಶೀತನೂ ಕೂಡ ಆಗಲ್ಲ. ಹಾಗೆ ಫ್ರೆಂಡ್ಸ್, ಇನ್ನು ಜಾಂಗೀರ್ನ ನೀವು ನೋಡ್ತಾ ಇರ್ಬೋದು. ಇವಾಗ ಖಾರ ಮಂಡಕ್ಕಿ ಹಚ್ತಾರೋದು, ನಾವು ಜಾತ್ರೆಯಿಂದ ತೊಗೊಂಬಂದಿದ್ವಿ ಪೂರಿನ, ಅದಕ್ಕೆ ಇವಾಗ ಬೆಳ್ಳುಳ್ಳಿ ಖಾರ ಮಂಡಕ್ಕಿನ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಜಾಂಗೀರ್ ಇದೆಯಲ್ಲ, ಅದನ್ನು ಸಹ ನಾವು ಜಾತ್ರೆಲೇ ತೊಗೊಂಬಂದಿದ್ದು, ಹಾಗೆ ಹಾಗೆ ಉಳಿದ್ಬಿಟ್ಟಿತ್ತು. ಸೊ ಹಾಗಾಗಿ ಎಲ್ಲ ಸ್ವೀಟ್ನ ಒಂದೆಡೆ ನಾನು ನೀಟಾಗಿ ಆರ್ಗನೈಸ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಇನ್ನು ನನ್ನ ಮಗ ಕೇಳ್ತಾನೆ, ಅವನಿಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ಸೊ ಕೇಳಿದಾಗೆಲ್ಲ ಕೊಟ್ಟರೆ ಆಯ್ತಾ ಅಂತೇಳಿ ನಾನೆಲ್ಲ ನೀಟಾಗಿ ಎತ್ತಿಟ್ಕೊಂಡ್ಬಿಡ್ತಾ ಇದ್ದೆ. ಹಾಗೆ ನನ್ನ ಹಸ್ಬೆಂಡ್ ಬಂದರು, ನನ್ನ ಹಸ್ಬೆಂಡ್ ಕೂಡ ಬಂದು ಕೇಳ್ತಾ ಇದ್ರು ಮಂಡಕ್ಕಿಗೆ ಖಾರ ಹಚ್ಕೊಡಮ್ಮ ಅಂತ. ಸೊ ಹಾಗಾಗಿ ಇನ್ನು ಟೈಮ್ ಕೂಡ ಆಯಿತು, ನನಗೂ ಕೂಡ ಸ್ನ್ಯಾಕ್ಸ್ ತಿನ್ನೋ ಥರ ಆಯ್ತಲ್ವಾ. ಹಾಗಾಗಿ ನನ್ನ ಮಾವನು ಕೂಡ ಬಂದಿದ್ದರು. ಸೊ ಹಾಗಾಗಿ ನಾನು ಇವಾಗ ಈ ಕೆಲಸನ ಮುಗಿಸ್ಕೊಂಬಿಟ್ಟು ನೆಕ್ಸ್ಟು ಆ ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ನಾನು ನೀಟಾಗಿ ಆರ್ಗನೈಸ್ ಮಾಡಿ ಈ ಥರ ನೋಡಿ ಈ ಥರ ಮಾಡಿ ಎತ್ತಿಕೊಳ್ತಾ ಇದ್ದೆ. ಇನ್ನು ನನ್ನ ಮಗನಿಗೆ ಚಿಪ್ಸ್ ಕೂಡ ತಂದಿದ್ವಿ, ಖಾರ ಚಿಪ್ಸು, ಅದನ್ನು ಬೇರೆಡೆ ನಾನು ಈಗ ಎತ್ತಿಟ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್, ಈ ಬೆಳ್ಳುಳ್ಳಿ ಅರಿಶಿನ ಒಗ್ಗರಣೆ ಮಾಡೋಕ್ಕೆ ಮಂಡಕ್ಕಿಗೆ ಮೊದಲಿಗೆ ನಾನು ಈ ಥರ ಒಂದು ದೊಡ್ಡ ಪಾತ್ರೆನ ತೊಗೊಳ್ಳಿ, ನಾನಿಲ್ಲೇ ದೊಡ್ಡ ಕುಕ್ಕರ್ನೇ ತೊಗೊಂಡ್ಬಿಟ್ಟಿದ್ದೀನಿ. ಈಗ ನಾನು ಇದಕ್ಕೆ ಒಂದು 5-6 ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮಂಡಕ್ಕಿ ತೊಗೊಂಡಿರುವ ಕ್ವಾಂಟಿಟಿ ಎಷ್ಟಪ್ಪ ಅಂದರೆ 4 ಲೀಟ್ರ್ ಮಂಡಕ್ಕಿ ಇರೋದ್ರಿಂದ ನಾನು ಸ್ವಲ್ಪ ಎಣ್ಣೆನ ಒಂದು 5-6 ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಇನ್ನು ನನ್ನ ಹಸ್ಬೆಂಡು ನಾನು ವೀಡಿಯೋ ಮಾಡ್ತಾಯಿದ್ರೆ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ನೋಡಿ, ಒಂದು ಏನೇನಂತಾರೆ ಅದಕ್ಕೆ, ಆ ತೊಗೊಂಬಂದ್ಬಿಟ್ಟು ಕರೆಂಟ್ ಇದೆಯಾ ಅಂತೆಲ್ಲ ಕಿಂಡಲ್ ಮಾಡ್ತಾಯಿದ್ರು.
ಸೊ ನಾನು ಡಿಸ್ಟರ್ಬ್ ಮಾಡಬೇಡ, ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೆ. ಬಟ್ ನನ್ನ ಹಸ್ಬೆಂಡ್ ತುಂಬ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ಎಷ್ಟೋ ವೀಡಿಯೋಗಳನ್ನ ನಾನು ಎಡಿಟ್ ಮಾಡಿ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್, ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾರೆ ನನಗೆ ವೀಡಿಯೋ ಮಾಡೋಕ್ಕೆ ನನ್ನ ಹಸ್ಬೆಂಡು. ಅದಾದಮೇಲೆ ನೋಡಿ ಇವಾಗ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಈ ಥರ ಸ್ವಲ್ಪ ಬಿಸಿ ಆಗ್ತಿದೆ ಅಂದಾಗೆ ನಾನು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಒಂದು ಒಳ್ಳೆಯ ರುಚಿಯಾಗಿ ಫ್ರೆಂಡ್ಸ್, ಸಾಸಿವೆ ನಮ್ಮ ಹಾರ್ಟಿಗೂ ಕೂಡ ತುಂಬಾ ಒಳ್ಳೆಯದು. ಸಾಸಿವೆ ತಿನ್ನಬೇಕು, ಎಷ್ಟೋ ಜನ ಸಾಸಿವೆ ಜಾಸ್ತಿ ಯೂಸ್ ಮಾಡಲ್ಲ. ಅದಾದ ನಂತರದಲ್ಲಿ ಫ್ರೆಂಡ್ಸ್ ಈಗ ಬೆಳ್ಳುಳ್ಳಿ, ಎರಡು ಗೆಡ್ಡೆ ಬೆಳ್ಳುಳ್ಳಿನ ನಾನು ಜಜ್ಜಿ ತೊಗೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನಾನು ಕರಿಬೇವನ್ನ ತೊಗೊಂಡಿದ್ದೀನಿ. ಆ ನಂತರದಲ್ಲಿ ನಾನು ಮತ್ತೊಮ್ಮೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಎಣ್ಣೆಯೊಂದಿಗೆ ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆಗಬೇಕು, ಅವಾಗ ಒಂದು ಒಳ್ಳೆಯ ರುಚಿ ಬರುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್ ಈ ಥರ ಮಾಡಿ ತಿನ್ನಿಸೋದ್ರಿಂದ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಶೀತ ಆಗಲ್ಲ. ಹಾಗೆ ಅರಿಶಿನ ಕೂಡ ಆ್ಯಡ್ ಮಾಡ್ತೀವಲ್ಲ, ಅದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಸೊ ಮಕ್ಕಳಿಗೆ ಬರೀ ಮಂಡಕ್ಕಿ ಕೊಡೋ ಬದಲಿಗೆ ಈ ಥರ ಮಾಡಿಕೊಡಿ, ಅದು ಹೆಲ್ತಿಗೂ ಸಹ ಒಳ್ಳೆಯದು. ಇವಾಗ ನೋಡಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಅಂದರೆ ಸ್ವಲ್ಪ ಕ್ವಾಂಟಿಟಿಲಿ ನಾನು ಅರಿಶಿನ ಪುಡಿನೂ ಸಹ ಆ್ಯಡ್ ಮಾಡಿಕೊಂಡು ಈಗ ನಾನು ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಫ್ರೆಂಡ್ಸಿನ ಖಾರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಖಾರದ ಪುಡಿ ನಿಮಗೆ ಎಷ್ಟು ಬೇಕಷ್ಟು ಖಾರದ ಪುಡಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಖಾರದ ಪುಡಿ ಅರಿಶಿನ ಎಲ್ಲ ಹಾಕೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿಯ ಶೀತ ಆಗಲಿ ಕಫ ಆಗಲಿ ಏನೂ ಆಗೋಲ್ಲ. ನಂತರದಲ್ಲಿ ನೋಡಿ ಫ್ರೆಂಡ್ಸ್, ಈಗ ನಾನು ಮಂಡಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 4 ಲೀಟ್ರ್ ಮಂಡಕ್ಕಿನ ನಾನು ತೊಗೊಂಡಿದ್ದೀನಿ. ಸೊ ಈಗ ಮಂಡಕ್ಕಿನ ಹಾಕಿದ ನಂತರದಲ್ಲಿ ಇದನ್ನು ಮತ್ತೊಮ್ಮೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನಾನು ಖಾರ ಇದೆಯಲ್ಲ, ಖಾರನೂ ಹಾಕ್ಕೊಳ್ತೀನಿ. ತುಂಬಾ ಸಿಂಪಲಾಗಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮನೆಯಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಇತ್ತೋ ಆ್ಯಕ್ಚುಲಿ ನಂದು ಶೇಂಗಾ ಮತ್ತು ಉರ್ಗಡ್ಲೆ ಖಾಲಿಯಾಗಿಬಿಟ್ಟಿತ್ತು. ಸೊ ಇವ ಅವೆಲ್ಲ ಅವೆರಡು ಇಲ್ಲಾಂದರೂ ಕೂಡ ಈ ಥರ ಸಿಂಪಲಾಗಿ ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬೋದು. ನೋಡಿ ಇವಾಗ ಖಾರ ಏನು ಆ್ಯಡ್ ಮಾಡಿದ್ನಲ್ಲ ಅದರಲ್ಲೇ ಶೇಂಗಾ ಉರ್ಗಡ್ಲೆ ಎಲ್ಲನೂ ಇತ್ತು. ಸೊ ಏನು ಸಾಕು ಅಂತೇಳಿ ನನಗೆ ಇಷ್ಟೇ ಸಾಕಿತ್ತು, ಅದನ್ನು ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮನೇಲಿ ಏನಿರುತ್ತೋ ಅದರಲ್ಲೇ ನಾವು ಈ ಥರ ಅರಿಶಿನ ಕಾರದ ಪುಡಿ ಇದ್ದರೆ ಈ ಥರ ಒಂದು ಚಂದವಾಗಿ ಒಗ್ಗರಣೆನ ಮಾಡ್ಕೋಬೋದು. ಚಿನ್ನ ಕಾಡ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ ಫ್ರೆಂಡ್ಸ್, ಇದು ಎಲ್ಲ ಮಂಡಕ್ಕಿಗೆ ಚೆನ್ನಾಗಿ ಹತ್ಕೋಬೇಕು, ತುಂಬಾ ಚೆನ್ನಾಗಿರುತ್ತೆ. ಈ ಮಂಡಕ್ಕಿನ ಒಂದು ಪ್ಲೇಟಿಗೆ ಹಾಕ್ಕೊಂಡು ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಮಂಡಕ್ಕಿ ಪಕ್ಕದಲ್ಲಿ ಈರುಳ್ಳಿನ ಹೆಚ್ಚಾಕೊಂಡು ತಿಂತಾ ಇದ್ದರೆ ಆಹಾ ಸೂಪರ್ ಅಂತಲೇ ಹೇಳ್ಬೋದು. ಇನ್ನು ನನ್ನ ಹಸ್ಬೆಂಡ್ ಕೂಡ ಬಂದಿದ್ದಾರೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡಿಗೆ ಮಂಡಕ್ಕಿ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಆಗಿದೆ ಅಂತ ನೋಡೋಕೆ ಬಂದಿದ್ದಾರೆ. ಫೈನಲಿ ನೋಡಿ ಫ್ರೆಂಡ್ಸ್, ಬೆಳ್ಳುಳ್ಳಿ ಒಗ್ಗರಣೆ ಮಂಡಕ್ಕಿ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಕ್ವಿಕ್ಕಾಗಿ ಮಾಡುವಂಥದ್ದು. ಮನೆಯಲ್ಲೊಮ್ಮೆ ಟ್ರೈ ಮಾಡಿ. ಹಾಗೆ ಪಪ್ಪಾಯಿನ ಕೂಡ ಕಟ್ ಮಾಡಿದ್ರು ನನ್ನ ಹಸ್ಬೆಂಡ್. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಂತ ಸಿಗೋಣ ನೆಕ್ಸ್ಟ್ ಲಾಗ್ ನನಗೆ.